ಗಂಗಾವತಿ ತಾಲೂಕು ದಾಸನಾಳು ಗ್ರಾಮದಲ್ಲಿ ಶ್ರೀ ವೀರಭದ್ರೇಶ್ವರರ 8ನೇ ವರ್ಷದ ಜಾತ್ರಾ ಮಹೋತ್ಸವವು ಭಾನುವಾರ ವಿಜೃಂಭಣೆಯಿಂದ ಜರುಗಿತು. ದೇವರಾಜ ಸೇವ್ಯಮಾನ ಪಾವನಾಂಗ್ರಿ ಪಂಕಜಂ ವ್ಯಾಳಯಜ್ಞ ಸೂತ್ರಮಿಂದು ಶೇಖರಂ ಕೃಪಾಕರಂ ನಾರದಾದಿ ಯೋಗಿ ವೃಂದ ವಂದಿತಂ ದಿಗಂಬರಂ ಕಾಶಿಕಾಪುರಾದಿನಾಥ ಕಾಲಭೈರವಂ ಭಜೆ ಭಾನುಕೋಟಿ ಭಾಸ್ಕರಂ ಭವಾಬ್ಧಿ ತಾರಕಂ ಪರಂ ನೀಲಕಂಠಮೀಪ್ಸಿತಾರ್ಥದಾಯಕಂ ತ್ರಿಲೋಚನಂ ಕಾಲಕಾಲಮಂಬುಜಾಕ್ಷಮಕ್ಷಶೂಲಮಕ್ಷರಂ ಕಾಶಿಕಾಪುರಾದಿನಾಥ ಕಾಲಭೈರವಂ ಭಜೆ. ಶೂಲಟಂಕ ಪಾಶದಂಡ ಪಾಣಿಮಾದಿ ಕಾರಣಂ ಶ್ಯಾಮಕಾಯಮಾದಿದೇವಮಕ್ಷರಂ ನಿರಾಮಯಂ ಭೀಮವಿಕ್ರಮಂ ಪ್ರಭುಂ ವಿಚಿತ್ರತಾಂಡವ ಪ್ರಿಯಂ ಕಾಶಿಕಾಪುರಾದಿನಾಥ ಕಾಲಭೈರವಂ ಭಜೆ. ಭುಕ್ತಿ ಮುಕ್ತಿದಾಯಕಂ ಪ್ರಶಸ್ತ ಚಾರು ವಿಗ್ರಹಂ ಭಕ್ತವತ್ಸಲಸ್ಥಿತಂ ಸಮಸ್ತಲೋಕ ವಿಗ್ರಹಂ ವಿನಿಕ್ವಣನ್ ಮನೋಜ್ಞ ಹೇಮ ಕಿಂಕಿಣೀಲ ಸತ್ಕಟಿಂ ಕಾಶಿಕಾಪುರಾದಿನಾಥ ಕಾಲಭೈರವಂ ಭಜೆ. ಧರ್ಮ ಸೇತು ಪಾಲಕಂ ಸ್ವಧರ್ಮ ಮಾರ್ಗನಾಶಕಂ ಕರ್ಮ ಪಾಶಮೋಚಕಂ ಸುಶರ್ಮದಾಯಕಂ ವಿಭುಂ ಸ್ವರ್ಣವರ್ಣ ಶೇಷ ಪಾಶ ಶೋಭಿತಾಂಗ ಮಂಡಲಂ ಕಾಶಿಕಾಪುರಾದಿನಾಥ ಕಾಲಭೈರವಂ ಭಜೆ. ರತ್ನ ಪಾದುಕಾ ಪ್ರಭಾಭಿರಾಮ ಪಾದ ಯುಗ್ಮಕಂ ನಿತ್ಯಮದ್ವಿತೀಯಮಿಷ್ಟ ದೈವತಂ ನಿರಂಜನಂ ಮೃತ್ಯುದರ್ಪನಾಶನಂ ಕರಾಳದಂಷ್ಟ್ರಮೋಕ್ಷಣಂ ಕಾಶಿಕಾಪುರಾದಿನಾಥ ಕಾಲಭೈರವಂ ಭಜೆ. ಅಟ್ಟಹಾಸ ಭಿನ್ನ ಪದ್ಮಚಾಂಡಕೋಶ ಸಂಸ್ಥಿತಂ ದೃಷ್ಟಿಪಾತ ನಷ್ಟ ಪಾಪ ಜಾಲಮುಗ್ರ ಶಾಸನಂ ಅಷ್ಟಸಿದ್ಧಿದಾಯಕಂ ಕಪಾಲಮಾಲಿಕಂಧರಂ ಕಾಶಿಕಾಪುರಾದಿನಾಥ ಕಾಲಭೈರವಂ ಭಜೆ. ಭೂತಸಂಘನಾಯಕಂ ವಿಶಾಲಕೀರ್ತಿದಾಯಕಂ ಕಾಶಿವಾಸಲೋಕ ಪುಣ್ಯ ಪಾಪಶೋಧಕಂ ವಿಭುಂ ನೀತಿಮಾರ್ಗಕೋವಿದಂ ಪುರಾತನಂ ಜಗತ್ಪತಿಂ ಕಾಶಿಕಾಪುರಾದಿನಾಥ ಕಾಲಭೈರವಂ ಭಜೆ. ಕಾಲಭೈರವಾಷ್ಟಕಂ ಪಠಂತಿ ಯೇ ಮನೋಹರಂ ಜ್ಞಾನಮುಕ್ತಿ ಸಾಧನಂ ವಿಚಿತ್ರ ಪುಣ್ಯವರ್ಧನಂ ಶೋಕಮೋಹ ದೈನ್ಯಲೋಭ ಕೋಪತಾಪನಾಶನಂ ತೇ ಪ್ರಯಾಂತಿ ಕಾಲಭೈರವಾಂಗ್ರಿ ಸನ್ನಿಧಿಂ ಧ್ರುವಂ. ದಾಸನಾಳು ಗ್ರಾಮದಲ್ಲಿ ಪ್ರತಿ ವರ್ಷದಂತೆ ಈ ವರ್ಷವೂ ಕೂಡ 8ನೇ ವರ್ಷದ ಜಾತ್ರಾ ಮಹೋತ್ಸವ ಹಾಗೂ ಕುಂಭದ ಒಂದು ಮೆರವಣಿಗೆ ಹೊರಟಿದೆ. ಪ್ರತಿ ವರ್ಷದ ಈ ವರ್ಷ ಕೂಡ ವಿಜೃಂಭಣೆಯಿಂದ ಸಾವಿರಾರು ಸಂಖ್ಯೆಯಲ್ಲಿ ಇವತ್ತು ಏನು ಜನ ಸೇರಿದ್ದಾರೆ. ನಿಜವಾಗ್ಲೂ ಇವತ್ತು ಸುತ್ತಮುತ್ತಲಿನ ಗ್ರಾಮಸ್ಥರು ಎಲ್ಲರೂ ಪಾಲ್ಗೊಂಡಿದ್ದಾರೆ. ತುಂಬ ಸಂತೋಷ ಆಗ್ತಾ ಇದೆ, ಹೆಮ್ಮೆ ಆಗ್ತಾ ಇದೆ. ಪ್ರತಿ ವರ್ಷದಿಂದ ಈ ವರ್ಷವೂ ಕೂಡ ಏನು ಸಾಯಂಕಾಲ 5 ಗಂಟೆಗೆ ಏನು ಆ ರಥೋತ್ಸವ ಇರ್ತದೆ. ಆ ಒಂದು ರಥೋತ್ಸವದ ಕಾರ್ಯಕ್ರಮದಲ್ಲಿ ನಮ್ಮ ದಾಸರ ಗ್ರಾಮದ ಸುತ್ತಮುತ್ತಲಿರ್ತಕ್ಕಂಥ ಎಲ್ಲ ಗ್ರಾಮಸ್ಥರು, ಎಲ್ಲ ಬಾಂಧವರು, ಎಲ್ಲ ಜನಮತ ಬಾಂಧವರು ಈ ಒಂದು ಜಾತ್ರಾ ಮಹೋತ್ಸವದಲ್ಲಿ ಪಾಲ್ಗೊಂಡು ವೀರಭದ್ರೇಶ್ವರನ ಕೃಪೆಗೆ ಪಾತ್ರ ಆಗಬೇಕಂತೇಳಿ ಸಂದರ್ಭದಲ್ಲಿ ಕೇಳ್ಕೊಳ್ತಾ ಜೊತೆಗೇ ತಮ್ಮ ತನುಮನ ಧನವನ್ನು ಇವರು ವೀರಭದ್ರೇಶ್ವರ ದೇವರಿಗೆ ಅರ್ಪಿಸಿ ವೀರಭದ್ರ ದೇವರ ಏನು ಆಶೀರ್ವಾದವನ್ನು ಪಡಿಬೇಕಂತೇಳಿ ಸಂದರ್ಭದಲ್ಲಿ ಕೇಳ್ಕೊಳ್ತಾ ಇವತ್ತು ನಿಜವಾಗ್ಲೂ ಹೆಮ್ಮೆ ಆಗ್ತಾ ಇದೆ. ದಾಸರ ಗ್ರಾಮದಲ್ಲಿ ಈ ಒಂದು ರೀತಿಯ ವಿಜೃಂಭಣೆಯಿಂದ ಇವತ್ತು ಕಾರ್ಯಕ್ರಮ ನಡೀತಾ ಇದೆ. ನಿಜವಾಗ್ಲೂ ಹೆಮ್ಮೆ ಆಗ್ತದೆ, ಎಲ್ಲರೂ ಸಕಲ ಸಂತಕರು ಕೂತ್ಕೊಂಡು ಈ ಒಂದು ಜಾತ್ರಾ ಮಹೋತ್ಸವ